ಸಮಾಜಕ್ಕೆ ಧರ್ಮದ ಸರಿಯಾದ ಮಾರ್ಗದರ್ಶನ ಆಗಬೇಕು ಧರ್ಮದ ತಿಳುವಳಿಕೆ ಉಂಟಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡೇನೆ ಸಾವಿರಾರು ವರ್ಷಗಳ ಹಿಂದೆ ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹರ್ಷಿಯನ್ನು ನಿಮಿತ್ತವಾಗಿರಿಸಿಕೊಂಡು ಸಮಸ್ತ ಮನುಕುಲಕ್ಕೆ ಉಪದೇಶ ಮಾಡಿರುವಂತಹ ದಿವ್ಯ ಭವ್ಯ ಗ್ರಂಥ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ ಸಿದ್ಧಾಂತ ಶಿಖಾಮಣಿಯ ವಿಚಾರಗಳನ್ನು ಸಿದ್ಧಾಂತ ಶಿಖಾಮಣಿಯ ಆಶೋತ್ತರಗಳನ್ನು ಮೂಲ ಆಶಯಗಳನ್ನು ನಾವು ಸರಿಯಾಗಿ ತಿಳಿದುಕೊಂಡಿದ್ದಾದರೆ ಇವತ್ತೇನು ಸಮಾಜ ಕೌಲು ದಾರಿಯಲ್ಲಿ ಸಾಕ್ತಾ ಇದೆ ಅದು ನಿಂತು ನಾವೆಲ್ಲ ಒಂದೇ ಮುಖವಾಗಿ ಒಗ್ಗಟ್ಟಾಗಲಿಕ್ಕೆ ಒಗ್ಗಟ್ಟಾಗಿ ಸಾಗಲಿಕ್ಕೆ ಸಾಧ್ಯ ಅನ್ನುವಂಥ ಗ್ರಂಥವನ್ನು ಜಗದ್ಗುರು ರೇಣುಕ ಭಗವತ್ಪಾದರು ನಮಗೆಲ್ಲ ಕೊಟ್ಟವರಾಗಿದ್ದಾರೆ ಈ ಗ್ರಂಥದ ನೂರೊಂದು ಸ್ಥಳಗಳನ್ನು ಒಂದೊಂದಾಗಿ 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 ಚಿಂತನೆ ಮಾಡ್ತಾ ಮಾಡ್ತಾ ನಿನ್ನೆಯಿಂದ ಗುರು ಕಾರುಣ್ಯ ಸ್ಥಳವನ್ನು ಕುರಿತು ಚರ್ಚೆ ಪ್ರಾರಂಭ ಆಗಿದೆ ನಿಮಗೆಲ್ಲ ಗೊತ್ತಿದೆ ಪಿಂಡಸ್ಥಲ ಪಿಂಡ ಜ್ಞಾನಸ್ಥಲ ಸಂಸಾರ ಹೇಯ ಸ್ಥಲ ನಾಲ್ಕನೆಯದೇ ಗುರು ಕಾರುಣ್ಯ ಗುರು ಕಾರುಣ್ಯ ಸ್ಥಲದಲ್ಲಿ ಎಷ್ಟು ಗುರು ಕಾರುಣ್ಯ ಅನ್ನೋ ಐದು ಎಷ್ಟು ಅದಾವ ಒಂದು ಗುರು ಮತ್ತೊಂದು ಕಾರುಣ್ಯ ಶಿಷ್ಯನಾದವನು ಗುರುವಿನ ಕರುಣೆಯನ್ನು ಹೇಗೆ ಪಡ್ಕೊಳ್ಬೇಕು ಎಂಥ ಗುರುವಿನ ಕರುಣೆಯನ್ನು ಪಡ್ಕೊಳ್ಬೇಕು ಅನ್ನೋ ಸಂಗತಿಗಳನ್ನು ಈ ಗುರು ಕಾರುಣ್ಯದ ಸ್ಥಳದ ತುಂಬೆಲ್ಲ ಭಗವತ್ಪಾದರು ಬಿತ್ತರಿಸಿದವರಾಗಿದ್ದಾರೆ ಮೊದಲನೇದ್ದು ಗುರು ಎರಡನೇದ್ದು ಕಾರುಣ್ಯ ಗುರು ಅಂದರೆ ಯಾರು ಗುರು ಹೆಂಗಿರ್ತಾನೆ ಯಾವ ಯಾವ ಲಕ್ಷಣಗಳನ್ನು ಒಳಗೊಂಡವನೇ ನಿಜವಾದ ಗುರು ಅದನ್ನು ಮುಂದೆ ವಿಸ್ತೃತವಾಗಿ ಉಪದೇಶ ಮಾಡ್ತಾರೆ ಅದಕ್ಕಿಂತಲೂ ಮೊದಲು ಕಾರುಣ್ಯ ಅಂದರೆ ಏನು ಕಾರುಣ್ಯ ಅಂತ ಯಾವುದಕ್ಕೆ ಕರೀತಾರೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡು ನಾವು ಮುಂದೆ ಹೋಗೋದು ಒಳ್ಳೆಯದು ಕರುಣೆ ಅನ್ನೋ ಶಬ್ದದಿಂದ ಕಾರುಣ್ಯ ಅನ್ನೋದು ನಿರ್ಮಾಣ ಆಗಿದೆ ಕರುಣಾಯ ಭಾವ ಕಾರುಣ್ಯಂ ಕರುಣೆಗೆ ಸಂಬಂಧಿಸಿರುವಂತಹದ್ದೇ ಕಾರುಣ್ಯ ಅಂತ ಕರೆಸ್ಕೊಳ್ತದೆ ಹಾಗಾದರೆ ಕರುಣೆ ಅಂತ ಯಾವುದಕ್ಕೆ ಕರೀತಾರೆ ಶಿಷ್ಯನ ಮತ್ತು ಗುರುವಿನ ಲಕ್ಷಣಗಳನ್ನು ಹೇಳೋ ಕಾಲಕ್ಕ ನಿಜಗುಣರು ಕೂಡ ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ಅನ್ನುವಂಥ ಮಾತುಗಳನ್ನು ಬರಿತಾ ಹೋಗಿದ್ದಾರೆ ಕರುಣೆ ಬೇಕು ನಮ್ಮಲ್ಲಿ ಕಳಕಳಿ ಮತ್ತು ಕಾಳಜಿ ಅನ್ನುವ ಅರ್ಥವನ್ನ ಬಿಂಬಿಸುವಂತಹ ಎರಡು ಶಬ್ದಗಳಿದ್ದಾವೆ ಒಂದು ದಯೆ ಮತ್ತೊಂದು ಕರುಣೆ ಶಬ್ದಕೋಶದಲ್ಲಿ ಈ ಎರಡೂ ಶಬ್ದಗಳಿಗೆ ಸಾಮಾನ್ಯವಾಗಿ ಒಂದೇ ಅರ್ಥವನ್ನು ನಾವು ಕಾಣುತ್ತೇವೆ ದಯಾ ಅಂದ್ರೂ ಕನಿಕರ ಕಾರುಣ್ಯ ಅಂದ್ರೂ ಕನಿಕರನೇ ಅಂತ ಅರ್ಥ ಶಬ್ದಕೋಶದಲ್ಲಿ ಆದರೆ ಈ ಎರಡೂ ಶಬ್ದಗಳಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಅಂದರೆ ದಯೆ ಅನ್ನೋದು ಯಾವುದೋ ಒಂದು ಘಟನೆಯನ್ನು ನಿಮಿತ್ತವಾಗಿ ನಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಳ್ಳುವಂತಹ ಭಾವಕ್ಕೆ ನಾವು ದಯಾ ದಯಾ ಅಂತ ಕರಿತೀವಿ ಯಾವುದೇ ಘಟನೆಯನ್ನು ನಿಮಿತ್ತವಾಗಿರಿಸಿಕೊಳ್ಳದೆ ನಮ್ಮ ಭಾವದ ತುಂಬೆಲ್ಲ ಸದಾ ಕನಿಕರ ಭಾವ ತುಂಬಿಕೊಂಡಿತ್ತು ಅಂದರೆ ಅದಕ್ಕೆ ನಾವು ಕಾರುಣ್ಯ ಅಂತ ಕರಿತೀವಿ ಕರುಣೆ ಅಂತ ಕರಿತೀವಿ ನೀವು ಮನೆಯಿಂದ ಹೋಗೋ ಕಾಲಕ್ಕೆ ಮನೆಯಲ್ಲಿ ಯಾರ ಜೊತೆಗೋ ಜಗಳಾಡಿದ್ರಿ ಸಾಮಾನ್ಯವಾಗಿ ಜಗಳ ಮನೆಯಲ್ಲಿ ನಡೀತಾನೆ ಇರ್ತಾವ ತಂದೆ ಮಗನ ಜೊತೆಗೆ ಅತ್ತೆ ಸ್ವಚ್ಚಿ ಜೊತೆಗೆ ಅಣ್ಣ ತಮ್ಮನ ಜೊತೆಗೆ ಹಿಂಗೆ ಏನೇನೋ ಕಾರಣಾಂತರಗಳಿಂದ ಸ್ವಲ್ಪ ಘರ್ಷಣೆ ಉಂಟಾಗ್ತಾ ಇರ್ತದೆ ಯಾವಾಗ ಮಾತಿನ ಘರ್ಷಣೆ ಆಗುತ್ತೋ ಆವಾಗ ಮನಸ್ಸಿನಲ್ಲೂ ಕೂಡ ಒಂದು ರೀತಿಯಾದ ತಾಕಲಾಟ ಆಕ್ರೋಶ ಉದ್ವಿಗ್ನತೆ ಇವೆಲ್ಲವುಗಳು ಕೂಡ ಜನ್ಮ ತಾಳ್ತವೆ ನೀವೆಲ್ಲ ಶಾಂತರಾಗೇ ಇರ್ತೀರಿ ಇಂಥ ಜಗಳ ಆಯಿತು ಅಂದರೆ ಎಲ್ಲಿದನೆಯಾಗಿದ್ದರೆ ಇದು ಹಣೆ ಬರ ಅಂತ ಹೇಳಿ ಆ ಮನಸ್ಥಿತಿಯನ್ನು ಸ್ವಲ್ಪ ಸರಿಪಡಿಸಿಕೊಳ್ಳೋ ಸಲುವಾಗಿ ನೀವು ಮನೆಯಿಂದ ಹೊರಗಡೆಗೆ ನಿರ್ಗಮಿಸ್ತೀರಿ ಹೊರಗಡೆಗೆ ಹೆಜ್ಜೆ ಹಾಕ್ತಾ ಹೋದರೂ ಕೂಡ ದೇಹ ಹೊರಗೆ ಹೋಗಿರ್ತದೆ ಆದರೆ ಮನಸ್ಸು ಮಾತ್ರ ಮನೆಯಲ್ಲಿ ಆಗಿರುವ ಘಟನೆಯನ್ನೇ ಮತ್ಮತ್ತೆ ಮತ್ತೆ ಮತ್ತ ಹಾಕ್ತಾನೆ ಇರ್ತದೆ ಮನಸ್ಸು ಇನ್ನೂ ತಣ್ಣಗಾಗಿರಂಗಿಲ್ಲ ಶಾಂತ ಆಗಿರಂಗಿಲ್ಲ ಹೊರಗೆ ಹೋದಂಗೆ ಹೋದಂಗೆ ಸಮಯ ಕಳೆದಂಗೆ ಕಳೆದಂಗೆ ಆ ವಿಚಾರಗಳಿಂದ ನೀವು ಬಿಡುಗಡೆ ಹೊಂದಿದ್ರಿ ಅಂದರೆ ಮಾತ್ರ ನಿಮ್ಮ ಮನಸ್ಸು ಪ್ರಶಾಂತ ಆಗುತ್ತೆ ಇಲ್ಲಿಲ್ಲ ಅಂದ್ರೆ ಅದೇ ತಾಕಲಾಟ ಅದೇ ಉಗ್ನತೆ ಉದ್ವಿಗ್ನತೆಗಳು ಮನಸ್ಸನ್ನು ತುಂಬಿಕೊಂಡಿರ್ತವೆ